ಕೋಟ್ಯಾನುಕೋಟಿ ಭಾರತೀಯರ ಹಾಗೂ ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯ ಮಹತ್ವಾಕಾಂಕ್ಷೆಯ ಚಂದ್ರಯಾನ 2 ಯೋಜನೆ ಕೆಲವೇ ಕೆಲವು ದೂರಗಳ ಅಂತರದಲ್ಲಿ ವಿಫಲವಾಯಿತು ಎಂದು ಸುದ್ದಿಯಾಗಿತ್ತು. ಈ ಬಗ್ಗೆ ಇಸ್ರೋ ಕೂಡ ಅಧಿಕೃತವಾದ ಮಾಹಿತಿಯನ್ನು ಹೊರಹಾಕಿದ್ದು ಭಾರತೀಯರೆಲ್ಲರೂ ಬೇಸರದಲ್ಲಿದ್ದರು. ಆದರೆ ಕೊನೆಗೂ ಛಲಬಿಡದ ಇಸ್ರೋ ಈಗ ಸಾಧಿಸಿರುವುದನ್ನು ನೋಡಿ ನಿಜಕ್ಕೂ ಸಂತೋಷವಾಗಿದೆ. ಮತ್ತೆ ಸಂಪರ್ಕ ಸಾಧ್ಯವಾಗಿದೆ. ಅಷ್ಟಕ್ಕೂ ಯಾವ ಸಂಪರ್ಕ ಸಾಧಿಸಲಾಯಿತು? ಸಂಪರ್ಕ ಸಾಧಿಸಲು ಈ ಒಂದು ವಿಷಯ ಕಾರಣವಾಯಿತು. ಸಂಪರ್ಕ ಸಾಧಿಸಿದ ನಂತರ ಮೋದಿ ಹೇಳಿದ್ದೇನು ಎನ್ನುವ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಅದಕ್ಕಿಂತ ಮುಂಚೆ ನೀವು ಇಸ್ರೋದ ಈ ಕೆಲಸವನ್ನ ಮೆಚ್ಚಿ ಅವರಿಗೆ ಧೈರ್ಯವನ್ನ ನೀಡುವುದಾದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಹೌದು, ಸುಮಾರು 10 ವರ್ಷಗಳಿಗೂ ಹೆಚ್ಚಿನ ಕಾಲ ಸತತ ಶ್ರಮವನ್ನು ವಹಿಸಿ ಛಲವನ್ನು ಬಿಡದೆ ಮಹತ್ವದ ಕೆಲಸಕ್ಕೆ ಕೈ ಹಾಕಿದ್ದ ಇಸ್ರೋ ಎಲ್ಲವನ್ನ ಸಾಧಿಸಿದೆವು ಅಂದುಕೊಳ್ಳುವ ಕೊನೆಯ ಹಂತದಲ್ಲಿ ಚಂದ್ರನನ್ನು ತಲುಪಲು 2 ಕಿಲೋಮೀಟರ್ಗಳ ದೂರದ ಅಂತರ ಇರುವಾಗ ಲ್ಯಾಂಡರ್ ತನ್ನ ಪಥವನ್ನು ಬದಲಾಯಿಸಿದ ಕಾರಣದಿಂದ ಸಂಪರ್ಕ ಕಡಿತಗೊಂಡಿದೆ ಎಂದು ಹೇಳಲಾಗಿತ್ತು. ಇದರಿಂದ ಕೋಟ್ಯಾಂತರ ಭಾರತೀಯರಿಗೆ ನಿರಾಸೆಯಾಗಿತ್ತು. ಈಗ ಇಸ್ರೋ ಮತ್ತೊಂದು ವಿಷಯವನ್ನು ಹೊರಹಾಕಿದ್ದು, ಲ್ಯಾಂಡರ್ ಸಂಪರ್ಕ ಕಡಿದುಕೊಂಡರೂ ಕೂಡ ಲ್ಯಾಂಡರ್ನ ಜೊತೆಗೆ ಕಳುಹಿಸಲಾಗಿದ್ದ ಆರ್ಬಿಟರ್ ಚಂದ್ರನ ಸುತ್ತ ಸುತ್ತುವ ಕೆಲಸವನ್ನು ಮುಂದುವರಿಸಲಿದ್ದು ಭೂಮಿ ಜೊತೆ ಸಂಪರ್ಕವನ್ನು ಪಡೆದುಕೊಂಡಿದ್ದು ಇನ್ನೂ 1 ವರ್ಷಗಳ ಕಾಲ ಚಂದ್ರನಿಂದ ವಿವಿಧ ರೀತಿಯ ಛಾಯಾಚಿತ್ರಗಳನ್ನು ತೆಗೆದು ಭೂಮಿಗೆ ರವಾನೆ ಮಾಡಲಿದೆ ಎಂದು ಹೇಳಿಕೊಂಡಿದೆ. ಸದ್ಯಕ್ಕೆ ಖುಷಿಯ ವಿಷಯ ಏನಪ್ಪ ಅಂದರೆ, ಆರ್ಬಿಟರ್ ಚಂದ್ರನ ಕಕ್ಷೆಯಲ್ಲಿ ಚಂದ್ರನ ಸುತ್ತ ಸುತ್ತುತ್ತಾ ಸತತ 1 ವರ್ಷಗಳ ಕಾಲ ಭೂಮಿಗೆ ಛಾಯಾಚಿತ್ರಗಳನ್ನು ಕಳುಹಿಸಿಕೊಡಲಿದೆ. ಈ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯಲ್ಲಿ ಭಾರತಕ್ಕೆ ದಕ್ಕಿದ್ದು ಇದೇ ಆಗಿದೆ. ಇದರಿಂದ ಭಾರತೀಯರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದು ಪ್ರಧಾನಿ ನರೇಂದ್ರ ಮೋದಿಯವರು ಸದ್ಯ ಕೊನೆಯ ಪಕ್ಷ, ಇದಾದರೂ ಸಾಧ್ಯವಾಯಿತಲ್ಲ. ಜೀವನದಲ್ಲಿ ನಡೆಯುವವರು ಎಡವದೆ ಕುಳಿತವರು ಎಡವಲು ಸಾಧ್ಯವೇ? ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ, ಮುಂದಿನ ಕಾರ್ಯಗಳಿಗೆ ಭಾರತೀಯರ ಬೆಂಬಲವಿದೆ ಎಂದು ಹೇಳುವ ಮೂಲಕ ಇಸ್ರೋಗೆ ಧೈರ್ಯ ತುಂಬಿದ್ದಾರೆ. ಇನ್ನೂ 1 ವರ್ಷಗಳ ಕಾಲ ಆರ್ಬಿಟರ್ ಚಂದ್ರನ ಛಾಯಾಚಿತ್ರಗಳನ್ನು ತೆಗೆದು ಭೂಮಿಗೆ ಕಳುಹಿಸಲಿದ್ದು ಇದಕ್ಕಾಗಿ ಭಾರತೀಯರು ಎದುರು ನೋಡುತ್ತಿದ್ದಾರೆ. ನೀವು ಕೂಡ ಇಸ್ರೋದ ಕೆಲಸವನ್ನು ಮೆಚ್ಚಿ ಪ್ರೋತ್ಸಾಹ ಬೆಂಬಲವನ್ನು ನೀಡುವಂತಿದ್ದರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.